ಆತ ಶಿಕ್ಷಕನ ಸೋಗಿನಲ್ಲಿ ನಿತ್ಯ ಬರ್ತಿದ್ದ. ಸ್ಪೋರ್ಟ್ಸ್ ಹಾಗೂ ಪೇಂಟಿಂಗ್ ಪಾಠ ಮಾಡ್ತೀನಿ ಅಂತ ಸಂಜೆವರೆಗೂ ಇರ್ತಿದ್ದ. ಆದ್ರೆ ಮಕ್ಕಳಿಗೆ ಪಾಠ ಮಾಡೋ ನೆಪದಲ್ಲಿ ಮಾಡಬಾರದ್ದನ್ನ ಮಾಡಿದ್ದಾನೆ. ಮತ್ತು ಬರೋ ಐಸ್ ಕ್ರೀಮ್ ಕೊಟ್ಟು ಅಪ್ರಾಪ್ತ ಬಾಲಕಿಯರ ಬಾಳಿನಲ್ಲಿ ಚೆಲ್ಲಾಟವಾಡಿದ್ದಾನೆ. ಎಪ್ಪತ್ತಕ್ಕೂ ಹೆಚ್ಚು ಬಾಲಕಿಯರ ಮೇಲೆ ಕಾಮದ ಕಣ್ಣು. ಬಟ್ಟೆ ಬದಲಿಸುವಾಗ ಕಾಮುಕನ ಫೋಟೋ ಕ್ಲಿಕ್. ಭೂಮಿ ಮೇಲೆ ಎಂತೆಂಥ ಕಾಮುಕರಿದ್ದಾರೆ ನೋಡಿ. ಶಿಕ್ಷಕರನ್ನ ಗುರುಗಳು ಅಂತ ಪೂಜಿಸುವಂತ ನಾಡು ನಮ್ಮದು. ಆದ್ರೆ ಈತ ಶಿಕ್ಷಕರ ಸೋಗಿನಲ್ಲಿ ಬಂದು ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ. ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ಹೇಯ ಕೃತ್ಯವನ್ನ ಎಸಗಿದ್ದಾನೆ. 20ಕ್ಕೂ ಹೆಚ್ಚು ಬಾಲಕಿಯರ ಬೆತ್ತಲೆ ಫೋಟೋ ತೆಗೆದುಕೊಂಡು ಹೆಣ್ಣು ಹೆತ್ತವರನ್ನ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಶುರು ಮಾಡಿದ್ದಾನೆ. ಏತನನ್ನ ಮನುಷ್ಯ ಅನ್ಬೇಕಾ ಇನ್ನೇನ್ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಹೆಸರಿಗೆ ಮಾತ್ರ ಯೋಗಿ. ಮಾಡಿದ್ದೆಲ್ಲ ಕೂಡ ಪಾಪದ ಕೃತ್ಯ. ಮಂಡ್ಯ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದಂತ ಈತ ಕ್ರೀಡಾಕೂಟ ಶುರುವಾದ್ರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಹೇಳಿಕೊಡ್ತೀನಿ ಅಂತ ತಾನೇ ಬರ್ತಾ ಇದ್ದ. ಚಿತ್ರಕಲೆ ಕ್ರೀಡೆ ಹೇಳ್ಕೊಡುವಂತ ನೆಪದಲ್ಲಿ ಮಾಡಬಾರ್ದನ್ನ ಮಾಡಿದ್ದಾನೆ. ಮತ್ತು ಬರಿಸುವಂತ ಐಸ್ ಕ್ರೀಮ್ ಕೊಟ್ಟಿದ್ದ ಪಾಪಿ ಅಪ್ರಾಪ್ತೆಯರ ಮೈ ಕೈ ಮುಟ್ಟಿದ್ದಂತೆ. ಅಷ್ಟೇ ಅಲ್ಲ, ಬಟ್ಟೆ ಬದಲಿಸುವಾಗ ಫೋಟೋ ಕ್ಲಿಕ್ಕಿಸಿಕೊಂಡು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಂತೆ. ವಾಲಂಟಿಯರ್ ಆಗಿ ಬರ್ತಿದ್ದ, ಬಂದು ಮಕ್ಕಳಿಗೆ ಸ್ಪೋರ್ಟ್ಸ್ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಅದು ಕ್ರೀಡಾಕೂಟ ನಡೆಯೋ ಸಂದರ್ಭದಲ್ಲಿ ಬಂದು ಕ್ರೀಡಾಕೂಟ ಹೇಳ್ಕೊಟ್ಟು ಹೋಗ್ತಿದ್ದ. ಆವಾಗ ಅವಾಗ ಬರ್ತಿದ್ದು ಹೇಳೋಯ್ತು. ಜುಲೈಯಿಂದ, ಕಳೆದ ಜುಲೈಯಿಂದ ಬಂದಿಲ್ಲ, ಕಳೆದ ಜುಲೈನಲ್ಲಿ ಸ್ಪೋರ್ಟ್ಸ್ ಆಗಿತ್ತು, ಆ ಟೈಮಲ್ಲಿ ಬಂದಿದ್ದು ಅಷ್ಟೇ. ಮತ್ತು ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘ ಕಾರ್ಯದರ್ಶಿಯಾಗಿ ಇದ್ದ. ಅವನು ಎಂಪ್ಲಾಯಿ ಇಲ್ಲ ಸರ್, ಎಂಪ್ಲಾಯಿ ಇಲ್ಲ, ನಾವು ತೊಗೊಂಡೂ ಇಲ್ಲ ಅವನ ವಾಲಂಟಿಯರ್, ನಾವು ಕರೆದೂ ಇಲ್ಲ. ಅವರೇ ವಾಲಂಟಿಯರ್ ಬರ್ತಿದ್ರು, ಬೇರೆ ಜನಗಳು ಎಲ್ಲ ಬರ್ತಿದ್ರು, ಸ್ಥಳೀಕರು ಬಂದು ಒಂದು ಸ್ವಲ್ಪ ಮಾರ್ಗದರ್ಶನ ನೀಡ್ತಿದ್ರು. ಅದೇ ರೀತಿ ಅವನು ಬಂದು ಮಾರ್ಗದರ್ಶನ ನೀಡ್ತಾ ಇದ್ದ. ಕಾಮುಕನ ಕರಾಳ ಕತೆ ಹೇಳ್ತಾ ಹೋದ್ರೇನೆ ಶಾಕ್ ಆಗುತ್ತೆ. ಊರಲ್ಲಿ ನಾಯಕನಂತೆ ಬಿಲ್ಡಪ್ ಕೊಡ್ತಾ ಇದ್ದ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಮಣ್ಣು ತಿನ್ನುವಂತ ಕೆಲಸ. ಕ್ರೀಡೆ ಚಿತ್ರಕಲೆ ಹೇಳಿಕೊಡ್ತೇನೆ ಅಂತ ಶಾಲಾ ಶಿಕ್ಷಕರನ್ನ ಪರಿಚಯ ಮಾಡಿಕೊಂಡಿದ್ದ. ಶಾಲೆಗೆ ಬಂದು ಮಕ್ಕಳಿಗೆ ಕ್ರೀಡೆ ಪೇಂಟಿಂಗ್ ಹೇಳಿಕೊಡುವಂತ ನೆಪದಲ್ಲಿ ಇಳೀ ಸಂಜೆವರೆಗೂ ಕೂಡ ಶಾಲೆಯಲ್ಲೇ ಇರ್ತಾ ಇದ್ದ. ಅಷ್ಟೇ ಅಲ್ಲದೆ ಜೇನುಗೂಡು ಫೌಂಡೇಶನ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಂತ ಯೋಗಿ ಅಲ್ಲೂ ಕೂಡ ಮಕ್ಕಳ ಮೇಲೆ ದೌರ್ಜನ್ಯವನ್ನ ಎಸಗಿದ್ದ. ಪೋಕ್ಸೋ ಕಾಯ್ದೆಯಡಿ ಕೇಸ್, ಕಾಮುಕ ಅರೆಸ್ಟ್. ಏನೂ ಅರಿಯದ ಹೆಣ್ಮಕ್ಕಳೆಲ್ಲ ಈತನನ್ನ ಅಣ್ಣ ಅಂತಾನೆ ನಂಬಿದ್ರು. ಆದ್ರೆ ಈತ ಮಾತ್ರ ಮನುಷ್ಯ ಕುಲಕ್ಕೆ ಕಳಂಕ ಎನ್ನುವಂತೆ ನಡೆದುಕೊಳ್ತಾ ಇದ್ದ. ಈತನ ಕಾಟಕ್ಕೆ ಬೇಸತ್ತಂತ ಕೆಲ ವಿದ್ಯಾರ್ಥಿನಿಯರು ಆತ್ಮಹತ್ಯೆಗೂ ಕೂಡ ಯೋಚನೆ ಮಾಡಿದ್ರಂತೆ. ಕೊನೆಗೆ ಮಕ್ಕಳ ರಕ್ಷಣಾ ಆಯೋಗಕ್ಕೆ ಪತ್ರವನ್ನ ಬರಿತಾ ಇದ್ದಂತೆ ಕಾಮುಕನ ಹೆಡೆಮುರಿ ಕಟ್ಟಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಯಾರು ಕಂಡಿಲ್ಲ, ನಮ್ಮ ಕಣ್ಗೂ ಆತರ ಏನು ಕಂಡಿಲ್ಲ. ಬರ್ತಿರೋ ಆಟ ಕೊಡ್ತಿರೋ, ನಾವು ಯಾರಾಗಲಿ ಒಬ್ರು ಇರ್ತಿದ್ದೋ ಹೋಗೋ ಟೈಮ್ಗೆ ಹೋಯ್ತಿದ್ದೋ, ಆ ಥರ ನಮ್ಮ ಕಣ್ಗೆ ಯಾವತ್ತೂ ನಮ್ಮ ಕಂಡಿಲ್ಲ. ಈಗ ಕಾನೂನು ಪ್ರಕಾರ ಏನದೆ ಅದು ಏನಾರ ಮಾಡಿದರೆ ಅದು ಶಿಕ್ಷೆ ಆಗಲಿ, ಯಾಕೆಂದರೆ ಅದು ಜೀವನ. ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಲೇಬೇಕು, ತಪ್ಪಿಲ್ಲದೇ ಶಿಕ್ಷೆ ಆಗೋದು ಆದಮೇಲೆ ಅದು ಕಾನೂನು ಪ್ರಕಾರ ಏನದೆ. ಹೆಣ್ಣನ್ನು ಭೋಗದ ವಸ್ತುವಿನಂತೆ ನೋಡಿದವನು ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಮಾಡಬಾರದ ತಪ್ಪನ್ನು ಮಾಡಿದವನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನೋದು ಹೆಣ್ಣು ಹೆತ್ತವರ ಆಗ್ರಹ. ಸುನಿಲ್ ಕುಮಾರ್, ನ್ಯೂಸ್ 18, ಮಂಡ್ಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.